ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸವನ್ನು ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೋಡಿ, ನಾನು ಈ ರೀತಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಎರಡೂ ಸೈಡು ಈ ರೀತಿ ಬಾರ್ಡರ್ ಇರುವಂತಹ ಬ್ಲೌಸ್ ಪೀಸ್ನ ಚೂಸ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನಾವು ಪ್ಲೇಟ್ಸು ಎಷ್ಟು ಸಣ್ಣದಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಅಲಂಕಾರ ಚೆನ್ನಾಗಿ ಬರುತ್ತೆ. ಇಷ್ಟು ಅಗಲದಲ್ಲಿ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆರಿಗೆಗಳನ್ನ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ಫ್ರೆಂಡ್ಸ್, ಈ ರೀತಿ ಒಂದು ಸೈಡ್ ಬಾರ್ಡರ್ನ ಉದ್ದುದ್ದವಾಗಿ ಈ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಒಂದು ಇಷ್ಟು ದೂರ ಸಾಕು, ಒಂದು ಮೊಳದಷ್ಟು, ಅಂದರೆ ನಿಮಗೆ ನೆರಿಗೆ ಎಷ್ಟು ಉದ್ದ ಬಿಟ್ಕೋತೀರ ಅಷ್ಟುದ್ದಕ್ಕೆ ಅಳತೆ ಮಾಡಿಕೊಂಡು ಈ ರೀತಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೆರಿಗೆನ ನೀಟಾಗಿ ತೆಗೆದು ಈ ರೀತಿ ಪಿನ್ ಮಾಡ್ಕೊಂಬಿಡಿ. ಒಂದು ಸೈಡ್ ಈ ರೀತಿ ಉದ್ದುದ್ದವಾಗಿ ನೆರಿಗೆ ಮಾಡ್ಕೋಬೇಕು. ಇನ್ನೊಂದು ಸೈಡು ಫ್ರೆಂಡ್ಸ್ ನೋಡಿ, ಇದು ಉದ್ದುದ್ದ ಇದೆ. ಇನ್ನೊಂದು ಸೈಡು ಈ ರೀತಿ ಅಡ್ಡಡ್ಡವಾಗಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟು, ಒಂದು ಮೂರು ನೆರಿಗೆ ಮಾಡಿಕೊಟ್ರೆ ಸಾಕಾಗುತ್ತೆ. ಈ ರೀತಿ ಒಂದು ಎರಡರಿಂದ ಮೂರು ನೆರಿಗೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೆನಪಿರಲಿ, ಒಂದು ಸೈಡು ಉದ್ದುದ್ದವಾಗಿ ನೆರಿಗೆ ಮಾಡ್ಕೋಬೇಕು, ಇನ್ನೊಂದು ಸೈಡ್ ಬಾರ್ಡರಲ್ಲಿ ಈ ರೀತಿ ಅಡ್ಡಡ್ಡವಾಗಿ ನೆರಿಗೆ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಸೇಫ್ಟಿ ಪಿನ್ನ ತೊಗೊಂಡು ನೀಟಾಗಿ ಜೋಡಿಸ್ಕೊಂಡು ಪಿನ್ ಮಾಡ್ಕೋಬಿಡಿ. ನೀವು ಗುಂಡು ಪಿನ್ನ ಯೂಸ್ ಮಾಡಿಕೊಂಡು ನಡೆಯುತ್ತೆ. ಈಗ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ನೆರಿಗೆ ಮಾಡಿಕೊಂಡು ಪಿನ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ ನೆರಿಗೆ ಮಾಡಿದ್ಮೇಲೆ. ಒಂದು ಸೈಡ್ ಈ ರೀತಿ ಬರುತ್ತೆ, ಒಂದು ಸೈಡ್ ಈ ರೀತಿ ಬರುತ್ತೆ. ನೆಕ್ಸ್ಟು ಈ ರೀತಿ ಕಳಸವನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಉದ್ದುದ್ದ ನೆರಿಗೆ ಮಾಡಿದ್ವಲ್ಲ, ಅದನ್ನು ನೋಡಿಕೊಂಡು ನೀವು ಅಳತೆ ಎಷ್ಟು ಬೇಕು ನೋಡಿಕೊಂಡು ಈ ರೀತಿ ಕೆಳಗಡೆಯಿಂದ ದಾರವನ್ನು ಹಾಕ್ಕೊಂಡು ಕಳಸದ ಕೊರಳಿಗೆ ಹಿಂದೆಯಿಂದ ಈ ರೀತಿ ಕಟ್ಕೋಬೇಕಾಗತ್ತೆ. ನೆಕ್ಸ್ಟು ಈ ರೀತಿ ಕಳಸವನ್ನು ತೆಗೆದು ನಾವು ಅಡ್ಡವಾಗಿ ಮಾಡ್ಕೊಂಡಿರುವ ನೆರಿಗೆಗಳಿಂದ ಉಳಿದಿರುವಂಥ ಬಟ್ಟೆ ಇರುತ್ತಲ್ಲ, ಅದನ್ನು ಈ ರೀತಿ ಬಿನ್ಗೆ ಸೇರಿಸಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಅನಂತರ ಅದರ ಮೇಲೆ ನಾವು ಈ ಕಳಸವನ್ನು ಇಡಬೇಕಾಗತ್ತೆ. ನೆಕ್ಸ್ಟು ನೋಡಿ, ಈ ರೀತಿ ಸಮ ಮಾಡ್ಕೊಳ್ಳಿ. ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ಈ ರೀತಿ ಒಳಗಡೆ ಸೇರಿಸ್ಕೊಂಡು ಈ ರೀತಿ ಬಾರ್ಡರ್ನ ಮುಂದೆಗಡೆ ತರಬೇಕಾಗತ್ತೆ. ಈ ರೀತಿ ಮುಂದೆ ತಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ, ಅಥವಾ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಕೆಲಸದಲ್ಲಿ ಬ್ಯುಸಿ ಇರೋರು ಅಥವಾ ಸೀರೆನ ಸರಿಯಾಗಿ ಉಡಿಸ್ಲಿಕ್ಕೆ ಬರದೇ ಇರೋರು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಈ ರೀತಿ ಬ್ಲೌಸ್ ಪೀಸಿಂದ ಡ್ರಾಪ್ ಮಾಡ್ಬೋದು ಸಾರಿನ. ಅನಂತರ ಇನ್ನೊಂದು ಸೈಡು ಕೂಡ ಇದೇ ರೀತಿ ತಗೊಂಡು ಮುಂದೆಗಡೆ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೀತಿ ಬಾರ್ಡರ್ನ ಮುಂದೆ ತರುವಾಗಲೇ ಸಾಧ್ಯವಾದಷ್ಟು ಬಟ್ಟೆಯನ್ನು ಒಳಗಡೆ ಸೇರಿಸ್ಬೇಕಾಗತ್ತೆ. ಸೈಡಲ್ಲೆಲ್ಲ ಈ ರೀತಿ ಬಿಟ್ಕೊಂಡ್ರೆ ಅನಂತರ ಅದನ್ನ ಪಿನ್ನ ಮೂಲಕ ಸೆಕ್ಯೂರ್ ಮಾಡಬಹುದು. ನೋಡಿ, ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡಿದ್ದೀನಿ. ಇನ್ನೊಂದು ಸೈಡ್ ಕೂಡ ಈ ರೀತಿ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಎರಡು ಸಮ ಬರುತ್ತಾ ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಮೇಲ್ಗಡೆ ಕಳಸ ಸ್ವಲ್ಪ ಕಾಣದೇ ಇರೋ ಹಾಗೆ ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡಬೇಕಾಗತ್ತೆ. ಸ್ವಲ್ಪ ಕಂಡರೂ ಪರವಾಗಿಲ್ಲ, ಅದನ್ನ ನೆಕ್ಲೆಸ್ ಹಾಕಿದಾಗ ಕಂಪ್ಲೀಟಾಗಿ ಮುಚ್ಕೊಳ್ಳುತ್ತೆ ಅದು. ಅನಂತರ ಫ್ರೆಂಡ್ಸ್, ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಸೊಂಟದ ಭಾಗಕ್ಕೆ ಈ ರೀತಿ ದಾರವನ್ನು ಕಟ್ಕೋಬೇಕಾಗತ್ತೆ. ಇದಾದ ನಂತರ ಕೆಳಗಡೆ ಇರುವಂತಹ ನೆರಿಗೆಯಿಂದ ಪಿನ್ನನ್ನು ತೆಗೆದು ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸು ಚಿಕ್ಕದಾಗಿರೋದ್ರಿಂದ ನೆರಿಗೆಗಳು ಕಡಿಮೆ ಬರುತ್ತೆ. ಸಾಧ್ಯವಾದಷ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ. ನೆರಿಗೆಗಳನ್ನ ಸಣ್ಣದಾಗಿ ಇಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ ನೆರಿಗೆಗಳೆಲ್ಲ. ಪ್ಲೇಟ್ಸ್ಗಳನ್ನ ಸಣ್ಣದಾಗಿ ಇಟ್ಕೊಂಡ್ರೆ ನೆರಿಗೆಗಳೆಲ್ಲ ಸ್ವಲ್ಪ ಜಾಸ್ತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅನಂತರ ಎಕ್ಸ್ಟ್ರಾ ಉಳಿದಿರುವಂತಹ ಬಟ್ಟೆ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ಇದರಿಂದ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಒಡವೆಗಳಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಈಗ ನಾನು ಡಾಬನ್ನ ಹಾಕೋತಾ ಇದ್ದೀನಿ ದೇವಿಗೆ. ನಿಮ್ಮ ಶಕ್ತಿ ಅನುಸಾರ ನೀವು ದೇವಿಗೆ ಯಾವ ರೀತಿ ಒಡವೆಗಳನ್ನಾದರೂ ಹಾಕಬಹುದು. ಈವನ್ ನೀವು ಚಿನ್ನದ ಒಡವೆಗಳನ್ನೂ ಕೂಡ ಹಾಕಬಹುದು. ಅನಂತರ ನಾನು ಮುಖವಾಡನ ಇಟ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿರುವಂತಹ ಈ ರೀತಿ ಸ್ಟಿಕ್ಗೆ ಬಳೆಗಳನ್ನ ಹಾಕೋತಾ ಇದ್ದೀನಿ. ಸೈಡಲ್ಲಿ ನಾನು ಈ ರೀತಿ ಆರ್ಟಿಫಿಷಿಯಲ್ದು ತಾವರೆ ಹೂವನ್ನ ಇಟ್ಟಿದ್ದೀನಿ. ಅನಂತರ ಹೂವಿನಿಂದ ದೇವಿಗೆ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಹಬ್ಬದ ದಿನ ಅರಿಶಿಣ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ದೇವಿಗೆ ಹಾಕಬೇಕಾಗತ್ತೆ.
ಫ್ರೆಂಡ್ಸ್, ಅಲಂಕಾರ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹಾಗೆಯೇ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.